ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ಬಹಳ ಸಂತೋಷದ ವಿಷಯ ಏನು ಅಂದ್ರೆ, ಇವತ್ತು ಟೆನ್ನಿಸ್ ಕೃಷ್ಣ ಅವರು ನಿಸರ್ಗಮನೆಗೆ ಆಗಮಿಸಿದ್ದಾರೆ. ಅವರು ಅನೇಕ ವರ್ಷಗಳ ಹಿಂದೆ ನಮ್ಮಲ್ಲಿ ಬಂದು ಚಿಕಿತ್ಸೆಯನ್ನ ಪಡೆದು ಗಂಗಾವತಿ ಪ್ರಾಣೇಶ್ ಅವ್ರ ಮೂಲಕ ಅವ್ರು ಬಂದಿದ್ರು ಇಲ್ಲಿಗೆ. ಇಲ್ಲಿಗೆ ಬಂದು ನಂತರ ಅವರು ಸುಮಾರು 120 ದಿನಗಳ ಕಾಲ ಮನೆಯಲ್ಲಿ ಅನ್ನ, ಚಪಾತಿ, ರಾಗಿ, ಜೋಳ ಇಲ್ಲದೆ ಬರೀ ಹಣ್ಣು ತರಕಾರಿಗಳನ್ನ ಸೇವಿಸಿ ತುಂಬಾ ಸ್ಲಿಮ್ ಆಗಿ ಆರೋಗ್ಯವನ್ನು ಪಡ್ಕೊಂಡಿದ್ರು. ಈಗಲೂ ಕೂಡ ಅದನ್ನ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಿಸರ್ಗ ಮನೆಯ ಕ್ಯಾಂಪಸ್ ಅನ್ನೆಲ್ಲ ನೋಡಿದ್ದಾರೆ, ಅವ್ರ ಹತ್ರ ಕೇಳೋಣ ಹೇಗೆ ಅನಿಸ್ತಾ ಇದೆ ಅವರಿಗೆ ಅಂತ ಹೇಳಿ. ನಮಸ್ಕಾರ, ನಾನು ಟೆನ್ನಿಸ್ ಕೃಷ್ಣ ಮಾತಾಡ್ತಾ ಇದ್ದೀನಿ. ಗುರು ಸಿಕ್ತಾ? ಸಿಕ್ಕಾಪಟ್ಟೆ ಮಾತಾಡಿದ್ರೆ ಗುರು ಸಿಕ್ತಾ ಕಣ್ರೇಣ. ಈಗ ಗೊತ್ತಾಯ್ತು ತಮ್ಗೆ. ನಿಸರ್ಗ ಮನೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಬಹಳ ವರ್ಷಗಳಿಂದ ನನಗೆ ಬಹಳ ಆತ್ಮೀಯ ಒಂದು ಸ್ನೇಹ ಸಂಬಂಧ ಇದೆ. ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀನಿ ನಾನು. ಭಾಳ ವರ್ಷಗಳಿಂದೆ ನಾನು ಮೊದಲು ಬಂದು ಭಾಳ ವರ್ಷ ಆಗಿತ್ತು. ಅನಂತರ ಈಗ ಬಂದಿದ್ದೀನಿ ಇಲ್ಲಿ. ಚಿಕಿತ್ಸೆ ಪ್ರಕೃತಿ ಯೋಗ ಚಿಕಿತ್ಸೆಯಿಂದ ನಾನು ತುಂಬ ದಪ್ಪ ಆಗಿರೋನು, ಈಗ ಇನ್ನೂ ಸಣ್ಣ ಆಗಿದ್ದೀನಿ. ಈಗ ನೋಡಿದವರೆಲ್ಲ ಕೇಳ್ತಾನೆ ಇದ್ದಾರೆ, ಯಾಕೆ ವೀಕ್ ಆಗ್ತಾ ಇದ್ದೀರಲ್ಲ, ಯಾಕೆ ವೀಕ್ ಆಗ್ತಾ ಇದ್ದೀರಲ್ಲ ಅಂತ. ನಾನು ವೀಕ್ ಆಗಿಲ್ಲ, ಸ್ಟ್ರಾಂಗ್ ಆಗ್ತಾ ಇದ್ದೀನಿ. ಆಹಾರ ಪದ್ಧತಿ ಡಾಕ್ಟರ್ ವೆಂಕಟರಮಣ ಅವರು ಹೇಗೆ ಹೇಳಿದ್ದಾರೆ ಹೆಗಡೆ ಸಾಹೇಬರು, ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಹಾಗಾಗಿ ತುಂಬ ಒಳ್ಳೆಯದು, ನನಗೆ ಭಾಳ ಖುಷಿಯಾಗಿದೆ. ಮಕ್ಕಳು ಮತ್ತು ತಾಯಂದಿರು ಬಂದರೆ ತುಂಬಾ ಖುಷಿ ಪಡ್ತಾರೆ. ಎಲ್ಲವೂ ಇಲ್ಲಿ ಮಕ್ಕಳಿಗೆ ಬೇಕಾದಂಥದ್ದು, ಸ್ವಿಮ್ಮಿಂಗ್ ಪೂಲ್ ಇದೆ, ಪ್ರಕೃತಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ನೇಚರು. ಖುಷಿ ಆಗ್ತದೆ, ನಿಮ್ಗೆ ಇರೋದಕ್ಕೆ ಇಷ್ಟ ಆಗ್ತದೆ. ತಿಂಗಳಾನ್ಗಟ್ಟಲೆ ಆದರೂ ನೀವು ಹೋಗೋದೇ ಇಲ್ಲ ಅಲ್ವಾ. ಅದರಲ್ಲೂ ನಮ್ಮ ಸಿಟೀಲಿ ಇರೋವಂಥವರು ನಾವು ಭಾಳ ಇಷ್ಟಪಡ್ತೀವಿ. ನನ್ನ ಬಹಳಷ್ಟು ಸ್ನೇಹಿತರುಗಳನ್ನ ಕೂಡ ನಾನು ಕಳಿಸ್ಕೊಡ್ತಾ ಇರ್ತೀನಿ. ಬಹಳ ಖುಷಿಯಾಗಿದೆ. ಕಷ್ಟಕರವಾದಂತಹ ಈ ಅಲ್ಸರಿಟಿವ್ ಕೊಲೈಟಿಸ್, ಚರ್ಮದ ಕಾಯಿಲೆ, ಸೋರಿಯಾಸಿಸ್ ಪರ್ಮನೆಂಟ್ ಪರಿಹಾರವನ್ನು ಕೊಡ್ತಾ. ಹೌದು, ನಾನು ನೋಡಿದ್ದೀನಿ. ನನ್ನ ಮಗನೂ ಕರ್ಕೊಂಬಂದಿದ್ದೀನಿ, ನಾಗಾರ್ಜುನ್. ಅವನು ಕೂಡ ಸ್ವಲ್ಪ ಹೊಟ್ಟೆ ತುಂಬ ಸಮಸ್ಯೆ ಇತ್ತು, ಈಗ ಅವನಿಗೆ ಚಿಕಿತ್ಸೆ ಡಾಕ್ಟರು ಮಾಡ್ತಾ ಇದ್ದಾರೆ. ತುಂಬ ಇವಾಗ ಅವನು ಹ್ಯಾಪಿಯಾಗಿದ್ದಾನೆ, ಆರಾಮಾಗಿ ಹೆಲ್ತ್ ಚೆನ್ನಾಗಿ ಖುಷಿ ಕೊಡ್ತಾ ಇದೆ ಅವನಿಗೆ. ಅವನಿಗೆ ಮತ್ತೆ ಇನ್ಯಾವಾಗ ನಾನು ಈ ಥರ ಸಮಸ್ಯೆ ಇದ್ದವ್ರನ್ನೆಲ್ಲ ನಾನು ಕರ್ಕೊಂಬರ್ತೀನಿ, ನಮ್ಮ ಸ್ನೇಹಿತರು ಭಾಳ ಜನ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾನೆ. ಡಾಕ್ಟರ್ ವೆಂಕಟರಮಣ ಅವರ ಒಂದು ಸಜೆಷನ್ ತಗೊಂಡ್ರೆ ಖಂಡಿತ ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ಭ್ರಷ್ಟಾಚಾರ ನಿರ್ಮೂಲ ಆಗಬೇಕು, ಅದು ಮೇನ್, ಅದು ಬಹಳ ಮುಖ್ಯ ಅಲ್ವಾ. ಭ್ರಷ್ಟಾಚಾರ ನಿರ್ಮೂಲನೆಗಾಗಿ, ಸಮಾಜ ಸೇವೆಗಾಗಿ ಇವತ್ತು ನಮ್ಮ ಟೆನ್ನಿಸ್ ಕೃಷ್ಣ ಅವರು ಪ್ರತಿಜ್ಞೆ ತೊಟ್ಟಿದ್ದಾರೆ. ಸೊ ಆ ಮುಖದಲ್ಲಿ ಅವರು ಸಾಗ್ತಾ ಇದ್ದಾರೆ. ಅವರಿಗೆ ನಮ್ಮ ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ಶುಭ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಸರ್ಗ ಮನೆ ವತಿಯಿಂದ ಹಾರೈಸ್ತಾ, ಅವ್ರು ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಹಾರೈಸಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರ ಶಿರಸಿ ಉಚಿತ ಆನ್ಲೈನ್ ಕನ್ಸಲ್ಟೇಷನ್ ನಡೆಸ್ತಾ ಇದೆ. 9448729434 ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತೇವೆ. ಹಾಗೇನೆ ಇಲ್ಲಿ ಕಡು ಬಡವರಿಗೆ ಉಚಿತವಾದಂತಹ ಚಿಕಿತ್ಸೆ ನೀಡ್ತಾ ಇದ್ದೇವೆ. ಹಾಗೇನೆ ಮಧ್ಯಮ ವರ್ಗದವರಿಗೆ, ಎಲ್ಲ ವರ್ಗದವರಿಗೂ ಕೂಡ ಚಿಕಿತ್ಸೆ ವ್ಯವಸ್ಥೆ ಇದೆ. ಕಡಿಮೆ ಆಗಲಾರದ ಕಷ್ಟಕರವಾದ ತೊಂದರೆಗಳಿಗೆ ಚಿಕಿತ್ಸೆ ಇದೆ. ಈ ಒಂದು ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆಯ ಪ್ರಯೋಜನವನ್ನು ಪಡೆಯಿರಿ ಅಂತ ಹೇಳ್ತಾ ಸರ್ಗೆ ಧನ್ಯವಾದಗಳು. ತಮಗೂ ವಂದನೆಗಳು. ನಮಸ್ಕಾರ, ಧನ್ಯವಾದಗಳು.